ಉಡುಪಿ ಕಿದಿಯೂರು ಹೋಟೆಲಿನ ಶ್ರೀ ನಾಗ ಸನ್ನಿಧಿಯಲ್ಲಿ 2024 ಜನವರಿ 28-31 ನಡೆಯುವ ತೃತೀಯ ಅಷ್ಟಪವಿತ್ರ ನಾಗಮಂಡಲೋತ್ಸವದ ಲಾಂಛನ ಅನಾವರಣ ಸೋಮವಾರ ನಡೆಯಿತು. ಲಾಂಛನ ಅನಾವರಣ ಕಾರ್ಯಕ್ರಮವನ್ನು ಶಾಸಕ ಯಶ್ಪಾಲ್ ಸುವರ್ಣ ಅವರು ನೆರವೇರಿಸಿ ಮಾತನಾಡಿದರು. ಭುವನೇಂದ್ರ ಅವರು ಕೇವಲ ಉದ್ಯಮಕ್ಕೆ ಸೀಮಿತವಾಗಿರದೆ ಧಾರ್ಮಿಕವಾಗಿ ನಿರಂತರವಾಗಿ ಬೇರೆ ಬೇರೆ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡವರು. ಇದೀಗ 3ನೇ ನಾಗಮಂಡಲಕ್ಕೆ ತಯಾರಿ ನಡೆಸಿದ್ದು ಶಾಸಕನ ನೆಲೆಯಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಸಹಕಾರವನ್ನು ಕೊಡ್ತೇವೆ ಅಂತ ಭರವಸೆ ನೀಡಿದರು. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಜ್ಯೋತಿಷಿ ವಿದ್ವಾನ್ ಕಬಿಯಾಡಿ ಜಯರಾಮ್ ಆಚಾರ್ಯ ಅವರು ಭಾಗವಹಿಸಿದರು. ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯ ರಮೇಶ್ ಕಾಂಚನ್, ದಂತವೈದ್ಯ ಡಾಕ್ಟರ್ ವಿಜಯೇಂದ್ರ ರಾವ್, ಕಾರ್ತಿಕ್ ಗ್ರೂಪ್ನ ಮುಖ್ಯಸ್ಥರಾದ ಹರಿಯಪ್ಪ ಕೋಟ್ಯಾನ್ ಮೊದಲಾದವರು ಉಪಸ್ಥಿತರಿದ್ದರು. ಉತ್ತಮ ವಿನ್ಯಾಸದಲ್ಲಿ ರಚನೆ ಮಾಡಿದವರು ಪಟ್ಟೆಲಿ ಜನ ಶ್ರೀಗಳ ಪರ್ಯಾಯ ಕೂಡ ಔಷಧ ನಡೀಲಿಕ್ಕೆ ಅದರ ಜೊತೆ ಜೊತೆಗೆ ಇನ್ನಷ್ಟು ಉಡುಪಿಗೆ ಇಡೀ ಧಾರ್ಮಿಕ ಕಾರ್ಯಕ್ರಮ ಜೊತೆ ಜೊತೆಗೆ ಇನ್ನಷ್ಟು ಮೆರವು ನೀಡುವಂತ ಕೆಲಸ ಬೋಲಂದ ಕಿದೂರವರ ಈ ನಾಗಮಂಡಲೋತ್ಸವ ಕೂಡ 2024 ಜಯಲಿದೆ. ಸಂದರ್ಭದಲ್ಲಿ 2024 ಗೆಲ್ಲಿಗೆ ಒಂದು ಶುಭ ವರ್ಷ ಅಂತ ಹೇಳಲಿಕ್ಕೆ ನಾನು ತುಂಬಾ ಸಂತೋಷ ಪಡ್ತೇನೆ. ಇವತ್ತು ಇವರ ಹಬ್ಬದ ಪ್ರಾರಂಭ ನಾಗರ ಪಂಚಮಿ. ಇವತ್ತು ನಾಗರ ಪಂಚಮಿಯಂತೆ ಕೋರಂದ ಕಿರಿಯರವರು ನಮ್ಮ ಲಾಂಛನ ಬಿಡುಗಡೆ ಕಾರ್ಯಕ್ರಮ ಕೂಡ ಹಾಕಿದ್ರು. ಯಾಕಂದ್ರೆ ಕೋರಂದ ಕಿರಿಯರವರ ಕೊಡುಗೆ ಧಾರ್ಮಿಕ ಇರ್ಬೋದು, ಸಾಮಾಜಿಕ ಇರ್ಬೋದು, ಆರೋಗ್ಯ ಕ್ಷೇತ್ರಕ್ಕೆ ಬಹಳಷ್ಟು. ಒಬ್ಬ ಉದ್ಯಮಿಯಾಗಿದ್ದುಕೊಂಡು ಕೇವಲ ಒಂದು ಉದ್ಯಮಿಗೆ ಸೀಮಿತವಾಗಿದೆ. ಉಡುಪಿಯಲ್ಲಿ ನಡೆಯುತ್ತಿರುವ ಯಾವುದೇ ರೀತಿಯ ಸಾಮಾಜಿಕ ಧಾರ್ಮಿಕ ಕಾರ್ಯಕ್ರಮಗಳು ಅಷ್ಟಮಠದ ಎಲ್ಲ ಕಾರ್ಯಕ್ರಮಗಳಲ್ಲಿ ತನ್ನ ವಿಶೇಷವಾದ ಸೇವೆ ಕೊಡುಗೆ ನೀಡ್ತಾ ಬರ್ತೀವಿ. ಅದರ ಅರ್ಥ ಒಬ್ಬ ವ್ಯಕ್ತಿ ಏನೆಲ್ಲ ಸಾಧನೆ ಮಾಡಲಿಕ್ಕಾಗ್ತದೆ, ಏನೆಲ್ಲ ಜನರೊಟ್ಟಿಗೆ ಬೆರೆದು ಏನೆಲ್ಲ ಸಾಧಿಸಿ ಸೋದರಿಕೆಂಬುದನ್ನು ಇವತ್ತು ಗುಣದಕ್ಕಿರುವವರು ಉಡುಪಿಯ ಉದ್ದಿಮೆ ಮೂಲಕ ತೋರಿಸಿಕೊಡ್ತಾರೆ ಅಂತ ಹೇಳಿಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ. ಮತ್ತೊಂದು ಏನಂದ್ರೆ ಎಲ್ಲಿಗೆ ಎಲ್ಲೇ ಒಬ್ಬ ಶಾಸಕನಾಗಿ ಮಾಡ್ತಲ್ಲ, ಬಹುಶಃ 3ನೇ ನಾಗಮಂಡಲದಲ್ಲಿ ಭಾಗವಹಿಸುವಂತ ಪ್ರಸಾದವನ್ನು ಸ್ವೀಕರಿಸುವಂತ ಅವಕಾಶ ನಮ್ಮ ಪಾಲಿಗೆ ಕೂಡ ಸಿಕ್ಕಿದೆ. ಯಾಕಂದ್ರೆ ಈ ಹಿಂದಿನ 2 ನಾಗಮಂಡಲದಲ್ಲಿ ಕೂಡ ನಾವು ಒಬ್ಬ ಸೇವಾಕರ್ತನಾಗಿ ಬಂದು ಕೆಲಸ ಮಾಡಿದ್ದೀವಿ. ಬಹುಶಃ ಇವತ್ತು ಕೋರಂದಕ್ಕಿರುವವರ ಆಶೀರ್ವಾದದಿಂದ ಶಾಸಕನಾಗಿ ಅಂತಹ ನಮ್ಮ ಮನೆಯ ನಮಗೆಲ್ಲ ಸೋದರರಂತೆ ಇರುವಂತಹ ತನ್ನ ಸ್ವಕೀಯ ಪರಿಶ್ರಮದಿಂದ ಉಡುಪಿಯ ಪರಿಸರದಲ್ಲಿ ಒಬ್ಬ ಅತ್ಯಂತ ಗಣ್ಯಮಾನ್ಯ ವ್ಯಕ್ತಿಯಾಗಿಕೊಂಡು ಶ್ರೀ ದೇವತಾನುಗ್ರಹದಿಂದ ತನ್ನ ಜೀವನವನ್ನು ಬೆಳೆಸಿಕೊಂಡು ಇವತ್ತು 4 ಜನರಿಗೆ ಬೇಕಾದವರಾಗಿ ಬದುಕ್ತಾ ಇದ್ದಾರೆ. ಅಯ್ಯೋ ಅವನು ಇನ್ನೂ ಬದುಕಿದ್ದಾನಂತ ಅಲ್ವ ಅಂತ ಹೇಳುವುದರ ಬದಲು ಇನ್ನೂ ಅವರು ಇನ್ನೂ 100 ಕಾಲ ಬದುಕಬೇಕಂತಹ ಒಳ್ಳೆ ಮನುಷ್ಯ ಅಂತ ಹೇಳುವಾಗ ಬದುಕ್ತಾ ಇದ್ದಾರೆ. ಅಂತ ನಮ್ಮ ಭುವನೇಂದ್ರಣ್ಣ ಒಂದು ಮಹಾ ಯೋಗ ಪುರುಷ. ಯಾಕೆ ಅಂತ ಹೇಳಿದ್ರೆ ನನಗೆ ಗೊತ್ತಿದ್ದಂತೆ ಬೃಹತ್ ಗಾತ್ರದ ಅಷ್ಟಪವಿತ್ರ ನಾಗಮಂಡಲವನ್ನು ಮಾಡಿದ ಮೂರು ಬಾರಿ ಮಾಡುತ್ತಿರುವ ಇತಿಹಾಸ ನನಗೆ ಗೊತ್ತಿದ್ದಂತೆ ಇಲ್ಲ. ಯಾರು ಮಾಡಿದ್ದು ನಾನು ಕೇಳಿಲ್ಲ ಅಥವಾ ಕಂಡಿಲ್ಲ, ಇರಬಹುದು, ಗೊತ್ತಿಲ್ಲ ನನಗೆ. ಅಂತಹ ಜೀವನದಲ್ಲಿ ತನ್ನ ಏಳಿಗೆಗೆ ಪಾತ್ರರಾದಂತಹ ದೇವರುಗಳಿಗೆ ಕೃತಜ್ಞತಾ ರೂಪದಲ್ಲಿ ನಿರಂತರವಾದಂತಹ ಸೇವಾ ಕೈಂಕರ್ಯವನ್ನು ಮಾಡುವುದರ ಮುಖಾಂತರ ತನ್ನತನದ ಚಾಪನ್ನು ಪ್ರಪಂಚಕ್ಕೆ ಮೂಡಿಸಿ ಜನತೆಯ ಜನಾರ್ದನನ ಸೇವೆಗಾಗಿ ತನ್ನನ್ನು ಮುಡಿಪಾಗಿಟ್ಟಿರುವ ಒಬ್ಬ ಸಭ್ಯ ವ್ಯಕ್ತಿ ನಮ್ಮ ಭುವನೇಂದ್ರಣ್ಣ. ಇವರು ನಮ್ಮವರು ಅಂತ ಹೇಳಿಕೊಳ್ಳುವುದಕ್ಕೆ ಹೆಮ್ಮೆ ಆಗ್ತದೆ ನಮಗೆಲ್ಲ. ಇವರು ಪ್ರಪಂಚದಲ್ಲಿ ಒಂದು ಮನುಷ್ಯ ಅಂತ ಆಗೋದಿದ್ರೆ ಎಲ್ಲಾ ಜೀವಿಗಳಿಗಿಂತ ಮನುಷ್ಯ ಶ್ರೇಷ್ಠ ಅಂತ ಕೊಟ್ಟದ್ದು. 2 ಕಾಲು ಇದ್ರೆ ಕೆಲವು ಪ್ರಾಣಿಗಳಿಗೂ ಇದೆ, 2 ಕೈ ಇದ್ರೆ ಕೆಲವು ಪ್ರಾಣಿಗಳಿಗೂ ಇದೆ, ತಲೆ ಮೈ ಕಾಲು ಕೈ ಎಲ್ಲವೂ ಇದೆ. ಆದ್ರೆ ಇದೆಲ್ಲ ಪ್ರಾಣಿಗಳಿಗಿಂತ ಮನುಷ್ಯ ಹೆಚ್ಚಿನವ ಅನ್ನಿಸುವುದು ಆತನ ಮಾನವತ್ವದಿಂದ. ಮಾನವತ್ವ ಅಂದ್ರೆ ಏನು? ತನಗೆ ಉಪಕರಿಸಿದವರಿಗೆ
ಪರಿಪೂರ್ಣವಾದಂತಹ ಅಥವಾ ಯಾರ ದೆಸೆಯಿಂದ ನಾನು ಶ್ರೇಯಸ್ಸನ್ನು ಹೊಂದಿದ್ದೇನೆ ಅದನ್ನು ನಿರಂತರ ಸ್ಮರಿಸುತ್ತಾ ಅವರಿಗೆ ಕೃತಜ್ಞರಾಗಿ ತನ್ನ ಭಕ್ತಿಯನ್ನು ಯಾವನು ಸಮರ್ಪಿಸ್ತಾನೆ ಅಥವಾ ಯಾವನು ಎಲ್ಲರಿಗೂ ಇದರ ಪ್ರಯೋಜನವನ್ನು ಪಡೆಯಬೇಕಂತ ನಾನು ಕೇಳಿಕೊಳ್ತೇನೆ. ಆ ನಾಗದೇವರನ್ನು ನಂಬಿದ ನಂತರ ಪ್ರತಿ 12 ವರ್ಷಕ್ಕೆ ಇದು 3ನೇ ನಾಗಮಂಡಲ. ಅದು ಎಂತ ಬಂದಾಗುತ್ತಲ್ಲ ಅದೊಂದು ವಿಚಿತ್ರ ದೇವರ ಅಂತ ನಮಗೆ ಕಾಣಿಸ್ತಾ ಇದೆ. ನಾವು ಎಷ್ಟು ಅದರ ಸೇವೆ ಮಾಡ್ತೇವೆ ಅಷ್ಟೇ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದೆ. ಅದರಿಂದ ನಾವು ಅಡುಗೆ ಸ್ಪೆಷಲಿಸ್ಟ್ ಎಲ್ಲ ನಮಗೆ ಭಜನೆ ಸ್ಪೆಷಲಿಸ್ಟ್ ಮತ್ತೆ ಎಲ್ಲ ನಮಗೆ ಸಹಕಾರ ಕೊಡುವ ನಮ್ಮ ಸೇವಾ ಸಂಬಂಧಿ ಎಲ್ಲರನ್ನು ತಗೊಂಡಿದ್ದೇವೆ. ಅವರಿಗೆ ನಾವು ತುಂಬಾ ಧನ್ಯವಾದವನ್ನು ಹೇಳುತ್ತಾ ನಾವು ಇನ್ನು ಮುಂದೆ ಎಂತ ಮಾಡಬೇಕು ಅಂತ ನಾವು ವಿಷಯಗಳನ್ನು ಅರಿಯಬೇಕಾಗ್ತದೆ. ಅದಕ್ಕೆ ಇವತ್ತೊಂದು ಮಾಂಚನವನ್ನು ಉದ್ಘಾಟನೆ ಮಾಡಿದ ರೆಸ್ಪಾನ್ಸಿಬಲ್ನವರಿಗೆ ಮತ್ತು ಅವರೊಟ್ಟಿಗೆ ಎಲ್ಲ ಒಟ್ಟುಗೂಡಿ ಪುರುಷೋತ್ತಮ ಶೆಟ್ಟರು ಅವರು ನಮಗೆ ತುಂಬ ಸಹಾಯ ಮಾಡಿದ್ದಾರೆ. ಅದನ್ನು ಮರೆಯಲಿಕ್ಕಿಲ್ಲ. ಅದಕ್ಕಾಗಿ ನಾನು ಮಾಂಚನಕ್ಕೆ ನೀವು ಬರಬೇಕು ಅಂತ ಹೇಳಿದಕ್ಕೆ ಬಂದಿದ್ದಾರೆ. ಮತ್ತು ಇವರು ನಮ್ಮ ರಮೇಶ್ ಅವರು ನಮ್ಮ ಬಾಲ್ಯದಿಂದ ನಮ್ಮ ಈ ಹೊಟ್ಟೆಗಾಗದಿಂದ ನಮ್ಮ ದೋಸರು ಅವರೊಂದು ನಮ್ಮ ಒಳ್ಳೆಯ ಪರಿಚಯದವರು. ಅವರು ಖಂಡಿತ ನಮಗೆ ಸಹಾಯ ಮಾಡ್ತಾರಂತ ಮಂಜುಗಡ್ಡೆಯಲ್ಲಿ ಅಂತ ಎನಿಸಿ ಮತ್ತೆ ಎಲ್ಲ ಅರಿಯಪ್ಪ ಕೋಟೆಯಲ್ಲಿ ಕಬೇರಿ ಜಾಗ ಮಾಡ್ತಾರೆ ಅವರು ನಮ್ಮ